ಬಟ್ ಆ ಸಿನಿಮಾ ಗೆಲ್ಲಿಸಬೇಕು ಅಂತ ಶ್ರಮ ಹಾಕಿದಂಥ ವ್ಯಕ್ತಿ ಒಂದು ಸಿನಿಮಾದ ಅನ್ನದಾತ್ರ ಆಗಿರ್ತಾರೆ. ಅವ್ರನ್ನ ಅನ್ನದಾತ್ರ ಅಂತಾನೆ ಕರೆಯೋದು ಕೂಡ. ಅಂದರೆ ಗುರು, ನೀನು ಸಿನಿಮಾ ಯಾವ್ದನ್ನ ಕೊಡು, ನಮಗೆ ಎಂಟರ್ಟೈನ್ಮೆಂಟ್ ಕೊಡು, ನಾನು ಕೊಡುವಂಥ ದುಡ್ಡು ನ್ಯಾಯ. ಅಷ್ಟು ಅನುಭವ ಇರುವಂಥ ಹೀರೋ ಆಗಿರ್ಬೋದು, ಆಮೇಲೆ ನಿರ್ದೇಶಕರಾಗಿರ್ಬೋದು ಅಥವಾ ಸಹಕಲಾವಿದರು ಯಾರಾಗಿರ್ಬೋದು, ಹೊಸ ನಿರ್ಮಾಪಕರು ಅಂದಾಗ ಇಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಒಂದು ರೂಪಾಯಿ ಅಂತ ಹೇಳ್ಬಿಟ್ಟು 10 ರೂಪಾಯಿ ತಗೊಬನ್ನಿ ಅಂತ ಹೇಳೋ ಕೆಲಸ ನಿರ್ದೇಶಕರು ಮಾಡಿಲ್ಲ. ಆಮೇಲೆ ನಾವು 1 ರೂಪಾಯಿ ತೊಗೊಂಡು ಯಾವುದಕ್ಕೆ 1 ರೂಪಾಯಿ ಸೇಫರ್ ಜನ ಎತ್ತಿಕೊಂಡಿರೋ ಅಂತ ನಾವು ಆ ಕೆಲಸ ಮಾಡಕ್ಕೆ. ನಮ್ಮ ಕರ್ನಾಟಕದ ಜನತೆ ಮೇಲೆ ತುಂಬ ಹೆಮ್ಮೆ ಇದೆ ನನಗೆ. ಯಾಕೆಂದರೆ ನನ್ನ ಮದರ್ ಟಂಗ್ ತೆಲುಗು, ಆದರೂ ಕೂಡ ಈ ಕ್ಷಣಕ್ಕೂ ನಮ್ಮ ಕನ್ನಡ ಅಂದರೆ ತುಂಬ ಪ್ರಾಣ. ಅದಾದಮೇಲೆ ಸರ್ ಅದೊಂದು ಮಾತ್ರ ಆ ಥರ ಶೂಟ್ ಮಾಡಿ, ಮಿಕ್ಕಿದೆಲ್ಲ ಲೋಕಲ್ ಮೋಟರ್ ಚೆನ್ನಾಗಿಲ್ಲ, ಅದು ಹಂಗೆಯೇ ಆ ಲೆವೆಲ್ಗೆ ಹೋಗಬೇಕು ಅಂದಾಗ ಇಲ್ಲಿ ದುಡ್ಡು ಆ ಲೆವೆಲ್ಗೆ ಖರ್ಚಾಗ್ಬಿಡುತ್ತೆ. ಆಗೇನಾಗುತ್ತೆ, ಸಿನಿಮಾ ಎಲ್ಲಾದರೂ ಸೋತಾಗ ನಾವು ಇಂಡಸ್ಟ್ರಿ ಸುಮ್ಮನೆ ರೋಡ್ ರೋಡ್ ಸುತ್ತಕೊಂಡು ಡೈರೆಕ್ಟರ್ ಸರಿಯಿಲ್ಲ, ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ ಅಂತ ಸುಮ್ಮನೆ ಬೈಕೊಂಡ್ಬಿಡ್ತಾ ಇರ್ತೀವಿ. ನಾನು ಒಂದು 4 ಸ್ಟಾರ್ ಸಿನಿಮಾ ಇವ್ರದ್ದು ಇದು ನೋಡಬೇಕು, ಮಿಕ್ಕಿದ್ ನೋಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟೋ ಸಿನಿಮಾಗಳು ನೀವು ನೋಡಿರ್ಬೋದು ರಿಲೀಸ್ಗೆ ಮುಂಚೆನೆ ಸಿಕ್ಕಾಪಟ್ಟೆ ಸೌಂಡ್ ಮಾಡಿರ್ತಾರೆ, ಸೊ ಸಿನಿಮಾ ಕಾಯ್ತಾರೆ. ಬಟ್ ಆ ಸಿನಿಮಾ ಬರ್ತಿದೇನ ಸೌಂಡೇ ಮಾಡಲಿಲ್ಲ, ಸದ್ದೇ ಮಾಡಲಿಲ್ಲ ಅಂದಾಗ ಜನ ಹೆಂಗೆ ಬರ್ತಾರೆ ಥಿಯೇಟರ್ಗೆ? ವಿಚಾರ ಪೀಕಲಿತ್ತು, ವಿಚಾರ ವೀಕಲಿತ್ತು ಅಂತ ಆಮೇಲೆ ಅವ್ರು ಹೇಳಿ ಹೇಳ್ತಾರೆ. ಈ ಸಿನಿಮಾದಲ್ಲಿ ಸೆನ್ಸರ್ ಆಫೀಸರೇ ನೋಡಿ ಶಾಕ್ ಆದ್ರು, ಅದು ಯಾವ ವಿಚಾರಕ್ಕೆ? ಈ ರೀತಿ ತಂದೆ ಎಲ್ಲ ಇದೆಯಾ ಮೆಡಿಕಲ್ ಮಾಫಿಯಾದಲ್ಲಿ, ಈ ಥರ ಇದೆಯಾ? ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಅನ್ಸ್ಕೊಳ್ಬೇಕಾದ್ರೆ, ಜನ ಮೆಚ್ಕೊಳ್ಬೇಕಾದ್ರೆ, ಹಿಟ್ ಆಗ್ಬೇಕಾದ್ರೆ ಕಥೆ ಕಾರಣ ಆಗುತ್ತೆ. ಹಾಗೆ ಸಿನಿಮಾದ ನಾಯಕ, ಹಾಗೆ ಆ ಸಿನಿಮಾದಲ್ಲಿ ನಟಿಸಿದಂಥ ಕಾಸ್ಟಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರೆಲ್ಲರೂ ಕೂಡ ಸ್ಕ್ರೀನಲ್ಲಿರ್ತಾರೆ, ಸ್ಕ್ರೀನಲ್ಲಿ ನೋಡ್ತೀವಿ ಸಿನಿಮಾ ಯಾರ್ಯಾರು ಆ್ಯಕ್ಟಿಂಗ್ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಕತೆ ಹೇಗಿದೆ ನೋಡಿ ಮೆಚ್ಕೊಂಡು ಬರ್ತೀವಿ. ಸೊ ಆ ಸಿನಿಮಾ ಅಷ್ಟು ಮಟ್ಟಕ್ಕೆ ಹೆಸರು ಮಾಡಬೇಕು ಅಂದರೆ ತೆರೆ ಮುಂದೆ ಕಾಣಿಸ್ಕೊಳ್ಳೋದ್ರ ಜೊತೆಗೆ ಅದರ ಹಿಂದೆ ಕೆಲಸ ಮಾಡಿದಂಥವ್ರು ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ನಾವು ಅವ್ರನ್ನ ಎಷ್ಟೋ ಸರಿ ಗಮನಿಸೋದಿಲ್ಲ, ಬರೀ ಸ್ಟಾರ್ಗಳನ್ನ ಮಾತ್ರ ನೋಡಿ ಎದ್ದು ಬಂದಿರ್ತೀವಿ. ಬಟ್ ಆ ಸಿನಿಮಾ ಗೆಲ್ಲಿಸಬೇಕು ಅಂತ ಶ್ರಮ ಹಾಕಿದಂಥ ವ್ಯಕ್ತಿ ಒಂದು ಸಿನಿಮಾದ ಅನ್ನದಾತ್ರ ಆಗಿರ್ತಾರೆ. ಅವ್ರನ್ನ ಅನ್ನದಾತ್ರು ಅಂತಲೇ ಕರೆಯೋದು ಕೂಡ. ಸೊ ಈ ಸಿನಿಮಾದ ಅಂದರೆ 5D ಸಿನಿಮಾದ ಅನ್ನದಾತ್ರು ನಮ್ಮ ಜೊತೆ ಇದ್ದಾರೆ, ನಿರ್ಮಾಪಕರು ಸ್ವಾತಿ ಕುಮಾರ್ ಸರ್. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಅದಕ್ಕೂ ಮುನ್ನ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ, ನಾನು ಪವಿತ್ರ. ಈಗಾಗಲೇ ಹೇಳ್ದಂಗೆ ನಮ್ಮ ಜೊತೆ 5D ಸಿನಿಮಾದ ಅನ್ನದಾತ್ರು ಅಂತ ಹೇಳಿದೆ. ಸ್ವಾತಿ ಕುಮಾರ್ ಸರ್ಗೆ ವೆಲ್ಕಮ್ ಮಾಡಿಬಿಡ್ತೀನಿ ಫಸ್ಟು. ಸರ್ ನಮಸ್ತೆ, ವೆಲ್ಕಮ್ ಟು ಮೈ ಶೋ. ನಮಸ್ತೆ. ನಿಜ ಅಲ್ವಾ ಸರ್, ಒಂದು ಸಿನಿಮಾ ನೋಡ್ತೀವಿ ಥಿಯೇಟ್ರಲ್ಲಿ, ನೋಡ್ಬಿಟ್ಟು ಮೆಚ್ಕೊಂಡು ಖುಷಿಯಾಗಿ, ಕತೆ ಸಖತ್ತಾಗಿದೆ, ಒಳ್ಳೆ ಕಂಟೆಂಟ್ ಇದೆ, ಹೀರೋ ಸೂಪರಾಗಿ ಮಾಡಿದ್ದಾರೆ, ಹೀರೋಯಿನ್ ಸಖತ್ತಾಗಿ ಮಾಡಿದ್ದಾರೆ, ಎಷ್ಟು ಜನ ದೊಡ್ಡ ದೊಡ್ಡ ನಟರಿದ್ದಾರೆ ಅಂತ ಹೇಳ್ತೀವಿ. ಸೊ ಅದೆಲ್ಲ ಸಿನಿಮಾ ಆ ರಿಚ್ನೆಸ್ ಕಾಣಬೇಕು ಅಂದರೆ, ಎತ್ತರಕ್ಕೆ ಬೆಳಿಬೇಕು ಅಂದರೆ ನಿಮ್ಮ ಶ್ರಮ ಬೇಕಾದಷ್ಟಿರುತ್ತೆ. ಸೊ ಇವತ್ತು 5D ಸಿನಿಮಾ ಬರ್ತಾ ಇದೆ, ನೀವು ನಿರ್ಮಾಪಕರು, ಸಿನಿಮಾದು 5D ಸಿನಿಮಾ ಬಗ್ಗೆ ಹೇಳ್ಬಿಡಿ ಫಸ್ಟು. 1-100 ಡ್ರೀಮ್ ಮೂವೀಸ್ ಬ್ಯಾನರಲ್ಲಿ ಇದು ಮೊದಲನೇ ಸಿನಿಮಾ 5D. ಸೊ ಈ ಒಂದು ಸಿನಿಮಾ 16 ಫೆಬ್ರವರಿ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ಸೊ ಈ ಒಂದು 5D ಸಿನಿಮಾನ ನಮ್ಮ ಕರ್ನಾಟಕದ ಜನತೆ ಬಂದು ಒಂದು ಮನೋರಂಜನೆಯ ಜೊತೆಗೆ ಒಂದು ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನ 5D ಸಿನಿಮಾ ಮಾಡಿದೆ. ಬನ್ನಿ ನೋಡಿ, ನಿಮಗೆ ಒಂದು ಥ್ರಿಲ್ಲಿಂಗ್ ಸಬ್ಜೆಕ್ಟ್ ಆಗಿರ್ಬೋದು, ಜೊತೆಗೆ ಒಂದು ಕಥೆ ಆಗಿರ್ಬೋದು, ಜೊತೆಗೆ ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ ಆಗಿರ್ಬೋದು. ಸೊ ಎಲ್ಲವೂ 5D ಚಿತ್ರದಲ್ಲಿದೆ. ಸೊ 5D ಅಂದ ತಕ್ಷಣ ಒಂದು ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಕಾಣಿಸ್ತಾ ಇದೆ, ಒಂದು ಕ್ಯೂರಿಯಾಸಿಟಿ, ಆ ಟೈಟಲ್ಲೇ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ರಲ್ಲ ಸರ್ ನೀವು? ಹಾಂ, 5D ಅದು ಆ್ಯಕ್ಚುಲಿ ಕತೆ ಎಲ್ಲ ಕೇಳಿದ ಮೇಲೆ 3-4 ಟೈಟಲ್ಸ್ ಬಂದರೂ ಕೂಡ ಕತೆಗೆ ಸೂಕ್ತವಾಗಿ 5D ಅಂತ ಇಟ್ಟರೆ ಹೇಗಿರುತ್ತೆ ಅಂತ ಯೋಚನೆ ಮಾಡುವಾಗ ಹುಟ್ಟಿದಂಥ ಟೈಟ್ಲೇ ಅದು 5D. ಸೊ 5D ಯಾಕೆ ಅಂತ ನಾವು ಯೋಚನೆ ಮಾಡೋದಂದರೆ, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದಂಗೆಲ್ಲ ಹೇಗೆ 3G 4G 5G ಇದೇ ಥರ ಮುಂದೆ 6G ಅಂತ ಹೇಗೆ ಬರ್ತಾ ಹೋಗುತ್ತೋ ಸಿನಿಮಾ ಜಗತ್ತು ಹಾಗೇ. ವರ್ಷ ವರ್ಷ ಕಳೀತಾ ಕಳೀತಾ ಜನ ಅವ್ರ ಊಹೆ, ಅವರು ಹೊಸ ಹೊಸ ಕಥೆಗಳನ್ನ ನೋಡಬೇಕು ಅಂತ ಅವರು ಎಷ್ಟು ಮಟ್ಟಿಗೆ ಅವ್ರು ಯೋಚನೆ ಮಾಡ್ತಾರೋ ಅಲ್ಲಿವರೆಗೂ ಆ ರೀತಿ ಕಥೆಗಳು ಬರ್ತಾ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಹಲವಾರು ಟೈಟ್ಲನ್ನ ನಾವು ನೋಡ್ತಾ ಬರ್ತಾನೇ ಇದ್ದೀವಿ. ಸೊ ಈ ಥರ ಟೈಟ್ಲ್ಗಳೆಲ್ಲ ಬಂದಾಗ ಹೊಸದು ಅನಿಸುತ್ತೆ. ಕೆಲವೊಬ್ಬರಿಗೆ 5D ಅಂತ ಯಾಕೆ ಇಟ್ಟರಪ್ಪ, ಈಗ ಇದೆಲ್ಲ ವರ್ಕೌಟ್ ಆಗುತ್ತಾ ಅಂತ ಯೋಚನೆ ಮಾಡೋಂಥ ಜನನೂ ಇರ್ತಾರೆ. ಸೊ ಎಲ್ಲೋ ಒಂದು ಕಡೆ ಬಂದು ಅವ್ರ ಕತೆ ನೋಡಿದಾಗ 5D ಅಂತ ಕರೆಕ್ಟಾಗಿ ಇಟ್ಟಿದ್ದಾರೆ ಅಂತ ಅವಾಗಲೇ ಅವ್ರಿಗೆ ಅನ್ಸೋದು. ಓಕೆ, ನೀವು ನಂಬಲ್ಲ, 5D ಅಂತ ಟೈಟ್ಲ್ ಇಟ್ಟಾಗ ನಾನೇ ಯೋಚನೆ ಮಾಡಿದೆ, 5D ಅಂತ ಇಟ್ಟರೆ ಇದು ವರ್ಕೌಟ್ ಆಗುತ್ತಾ, ಇದು ಜನ ಹೆಂಗೆ ಯೋಚನೆ ಮಾಡ್ತಾರೆ. ಇವತ್ತೆಲ್ಲ ಬಂದ್ಬಿಟ್ಟು ರೋಡಿಸಮ್ ಸಿನಿಮಾಗಳು
ಆಮೇಲೆ ಎಲ್ಲೋ ಒಂದು ಕಡೆ ತುಂಬ ರಾ ಸಬ್ಜೆಕ್ಟ್ಗಳಿರುವಂಥದ್ದಕ್ಕೆ ಒಳ್ಳೊಳ್ಳೆ ಹೆಸರುಗಳನ್ನ ಇಡ್ತಾರೆ. ನಾವು 5D ಅಂತ ಹೇಳ್ಕೊಂಡು ಕೂತಿದ್ದೀವಿ, ಇದು ಎಷ್ಟು ಮಟ್ಟಿಗೆ ಜನಕ್ಕೆ ರೀಚ್ ಆಗುತ್ತೆ, ಇದೆಲ್ಲ ವರ್ಕೌಟ್ ಆಗುತ್ತೆ ಅಂತ ಕ್ವಶನ್ ಮಾಡ್ತಾಯಿದ್ದೆ ನಾನು ನಿರ್ದೇಶಕರಿಗೆ. ಆಗ ಅವ್ರು ಹೇಳೋರು, ಇಲ್ಲ ಸರ್ ನಾವು ಕತೆಗೆ ಸಂಬಂಧಪಟ್ಟಂಗೆ ಇಡಬೇಕು, ಜನ ಬಂದು ಕತೆ ನೋಡೋವಾಗ ಅವಾಗ ಅವರೇ ಹೇಳ್ತಾರೆ ಇಲ್ಲ ಇಲ್ಲ ಸೂಕ್ಟಬಲ್ ಸೂಕ್ತವಾಗಿದೆ ಇದು ಟೈಟ್ಲ್ ಅಂತ ಅವರು ಹೇಳ್ತಾರೆ. ಸೊ ಅದಕ್ಕೆ ಕತೆಗೆ ಏನು ಬೇಕೋ ಅದನ್ನು ಮಾಡೋಣ ಅಂತ ಹೇಳಿ ಒಪ್ಕೊಂಡಿಟ್ಟಂಥ ಟೈಟ್ಲು 5D. ಸೊ ಫಸ್ಟ್ ನನಗೆ ಅನಿಸಿದ್ರು ಕೊನೆ ಕೊನೆಗೆ ನಾನೇ ಅದು ಕರೆಕ್ಟ್ ಆಗ್ಬಿಟ್ಟೆ, ಇಲ್ಲ ಇಲ್ಲ ಅದು ಕರೆಕ್ಟ್ ಆಗಿದೆ ಇದು 5D ಅಂತೇಳಿ ಅಡಿಟ್ ಆಗ್ಬಿಟ್ಟೆ. ಸೊ ಈಗ ನೀವು 5D ಅಂತ ಟೈಟಲ್ ಇಟ್ಟಿರೋದೇನೆ ಸಿನಿಮಾದಲ್ಲಿ ಹೆಂಗನ್ಸುತ್ತೆ ಅಂದ್ರೆ ನಮ್ಗಳಿಗೆ ಅನ್ಸ್ಬಿಡೋದು 5D ಅಂದ ತಕ್ಷಣ ಈಗ ಜನರಲ್ ಆಗಿಲ್ಲ ನೀವು ಹೇಳ್ದಂಗೆ ನೀವು 4G 5G ಆ ಥರ ಹೋದ್ರಿ, ಬಟ್ ಈ 5D ಅನ್ನೋದು ಹೆಂಗೆ ಅನಿಸ್ತದೆ, ಒಂದು ಕ್ಯಾಮ್ರಾ ನೆನಪಾಗುತ್ತೆ ಇಲ್ಲ 5 ಡೆತ್ತಾ, ಯಾಕಂದ್ರೆ ನಾವು ಟ್ರೈಲರ್ ನೋಡಿದಾಗ 3 ಜನ ಸಾಯಿಸಿದೀವಿ ಇನ್ನಿಬ್ಬರನ್ನ ಸಾಯಿಸೋದು ಅದು ಬರುತ್ತೆ, ಜೊತೆಗೆ ಇನ್ನು 5 ಡೈಮೆನ್ಷನ್ ಏನಾದರೂ ಬರ್ಬೋದಾ ಅಥವಾ 5 ಕತೆಗಳು ಬರುತ್ತಾ, ಹಿಂಗೆ ಅದೊಂದು ಟೈಟಲ್ಲು ಜನರಿಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅನ್ನೋದಕ್ಕಿಂತ ಯೋಚನೆ ಮಾಡೋದಕ್ಕೆ ಅವಕಾಶ ಕೊಡ್ತಿದೆ. ಯೋಚನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು. ಹೇಗೆ ಅಂದರೆ 5D ಅಂದರೆ ಮೇಡಮ್ ವೆರಿ ಸಿಂಪಲ್, ಏನಂದರೆ ಒಂದೇ ಕಥೆಯನ್ನು ನಾವು ಸಿನಿಮಾದಲ್ಲಿ ನೋಡ್ತಾ ಬರ್ತಾ ಇರ್ತೀವಿ. ಇದರಲ್ಲಿ ಕತೆ ಹೋಗ್ತಾ 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 ಒಬ್ಬ ನಾಯಕ ತನಗಾಗಿರೋಂಥ ಅನ್ಯಾಯನ ಮಟ್ಟ ಹಾಕಬೇಕು ಅಂತ ಬರೋ ನಾಯಕ, ನನಗಿಂತ ಏನೋ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ವಿಚಾರ ನಡೀತಾ ಇದೆ, ಅದು ಜನಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಅಂದಾಗ ನನ್ನ ಒಂದು ಜೀವನಕ್ಕೆ ತೊಂದರೆ ಆದರೂ ಪರವಾಗಿಲ್ಲ, ಫಸ್ಟ್ ಇವ್ರ ಜೀವನ ಉಳಿಸೋಣ ಅಂತ ಟರ್ನ್ ಆಗೋ ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟ್ಗಳು ಆ ಬ್ಲಾಕ್ಗಳು ಏನಿದೆ ಅಲ್ಲಿ ಜನಕ್ಕೆ ಒಂದು ಥ್ರಿಲ್ಲಿಂಗನ್ನು ಸಿಗ್ತಾ ಹೋಗುತ್ತೆ. ಯಾಕೆಂದರೆ ನಾವು ಕೆಲವೊಂದು ಸಿನಿಮಾಗಳನ್ನ ನೋಡೋವಾಗ ಕತೆಗೆ ಪೂರಕವಾಗಿ ಏನು ಬೇಕೋ ಅದೆಲ್ಲ ಮಾಡಿರ್ತಾರೆ, ಅದನ್ನೆಲ್ಲ ನೋಡ್ತಾ ಬಂದಿದ್ದೀವಿ. ಸೊ ನಾವು ಕೂಡ ಕನ್ನಡ ಸಿನಿಮಾ ಅಂದರೆ ತುಂಬ ಇಷ್ಟಪಟ್ಟು ನೋಡ್ತೀವಿ. ಕನ್ನಡ ಸಿನಿಮಾ ಎಲ್ಲ ಸಿನಿಮಾನು ಫಸ್ಟ್ ಡೇ ಫಸ್ಟ್ ಶೋ ನೋಡೋವಂಥ ನಿರ್ಮಾಪಕ ನಾನು. ಸೊ ಎಲ್ಲೋ ಒಂದು ಕಡೆ ಅಷ್ಟು ಸಿನಿಮಾಗಳನ್ನ ನೋಡಿರೋದ್ರಿಂದ ನನಗೊಂದು ಅನುಭವ ಈ ಸಿನಿಮಾದಲ್ಲಿ ಏನಂತ ಅಂದರೆ, ಇಲ್ಲ ಇಲ್ಲ ಸೊ ಒಬ್ಬ ನಾಯಕ ತನಗಾಗಿರೋ ಅನ್ಯಾಯನ ರೆಡಿ ಮಾಡ್ಕೊಳ್ಳೋದು ಎಲ್ಲ ಕಡೆ ಇದ್ದೇ ಇರೋದು. ಸೊ ನನಗಿಂತ ದೊಡ್ಡದು ಪ್ರಾಬ್ಲಮ್ ಒಂದು ಅಂತ ಬಂದಾಗ ಅದನ್ನು ಸರಿಪಡಿಸೋದಕ್ಕೆ ಬರುವಂಥ ನಾಯಕರು ಬೇಕು. ಆ ಥರ ಒಂದು ಟ್ವಿಸ್ಟ್ಗಳು ಬರ್ತಾ ಹೋದಾಗ ಜನಕ್ಕೆ ನೀಟಾಗಿ ಅರ್ಥ ಆಗುತ್ತೆ, ಇಲ್ಲ ಇಲ್ಲ ಯಾಕೆ ಇದು 5D ಅಂತ ಗೊತ್ತಾಗುತ್ತೆ. ಸೊ ಸಿನಿಮಾ ನೋಡ್ತಾನೆ ನೀವು ಒಂದಷ್ಟು ಸಸ್ಪೆನ್ಸ್ ಕ್ಯಾರಿ ಆಗುತ್ತೆ. ಹಂಗಿದ್ರೆ ಇವತ್ತು ಸಸ್ಪೆನ್ಸ್ ಇರಲೇಬೇಕು ಮೇಡಮ್. ಇವತ್ತು ನಾನು ಕೂಡ ಒಂದು 100 ರೂಪಾಯಿ ಕೊಟ್ಟು ಅಥವಾ 200 ರೂಪಾಯಿ ಕೊಟ್ಟು ಅಥವಾ ಗೋಲ್ಡ್ ಕ್ಲಾಸಲ್ಲಿ 500 ರೂಪಾಯಿ ಕೊಟ್ಟು ಕೂತ್ಕೊಂಡು ನಾನು ಸಿನಿಮಾ ನೋಡಿದ್ರು ಕೂಡ ಎಷ್ಟೋ ಸಿನಿಮಾನ ನಾನು ಹೊಗಳ್ಕೊಂಡು ಬಂದಿದ್ದೀನಿ, ಎಷ್ಟೋ ಸಿನಿಮಾನ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಇವರು ಅಂತ ನಾನೇ ಅಂದ್ಕೊಂಡು ಬಂದಿದ್ದೀನಿ. ಸೊ ಈ ರೀತಿ ಒಂದು ಆಡಿಯನ್ನಾಗಿ ನಾನೇ ಹೋಗಿ ನೋಡ್ಕೊಂಡು ಬಂದಾಗ ನಮ್ಮ 5D ನೋಡಬೇಕಾದ್ರೆ ಆಡಿಯನ್ಸ್ ಮೈಂಡಲ್ಲಿ ಏನೇನು ಬರುತ್ತೆ ಅಂತ ಫಸ್ಟೇ ನಾವು ಆಲೋಚನೆ ಅನ್ನೋದು ಮಾಡಿದ್ದೀವಿ. ಕರೆಕ್ಟ್. ಸೊ ಆಲೋಚನೆ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನಿರ್ದೇಶಕರು ಯಾರು, ಹೀರೋ ಯಾರು, ನಾಯಕಿ ಯಾರು, ಅವಾಗೆಲ್ಲ ಒಂದು ಕಾಲ ಇತ್ತು ನನಗೆ ಗೊತ್ತು, ಇದು ಓಪನ್ ಸ್ಟೇಟ್ಮೆಂಟ್ ಇದು. ಏನಂದರೆ ಇಲ್ಲಲ್ಲ ಈ ಹೀರೋ ಮಾಡಿದ್ರೆ ಈ ನಿರ್ದೇಶಕರು ಮಾಡಿದ್ರೆ ಇದೆಲ್ಲ ಇವಾಗೆಲ್ಲ ಅದೆಲ್ಲ ಅಳಿಸೋಗ್ಬಿಟ್ಟಿದೆ ನನಗೆ ಗೊತ್ತಿರೋಂಗೆ. ಇವಾಗೆಲ್ಲ ಹೇಗಿದೆ ಅಂದರೆ, ಗುರು ನೀನು ಸಿನಿಮಾ ಯಾವ್ದನ್ನ ಕೊಡು, ನಮಗೆ ಎಂಟರ್ಟೈನ್ಮೆಂಟ್ ಕೊಡು, ನಾನು ಕೊಡುವಂಥ ದುಡ್ಡಿಗೆ ನ್ಯಾಯ ಕೊಡು, ಆ ರೀತಿ ಇದೆಯಾ, ನೀನು ಜಾಸ್ತಿ ಮಾತಾಡಲೇ ಬೇಡ, ಸಿನಿಮಾ ನಾವು ನೋಡೇ ನೋಡ್ತೀವಿ ಅಂತ ಈ ಥರ ನಾವೇ ಅಂದ್ಕೊಂಡಿರೋದುಂಟು. ಬಟ್ ಏನು ಅಂದರೆ, ಇಲ್ಲಿ ಯಾರ್ಯಾರಿಗೆ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಇದೆ ಅಂಥವ್ರು ಬಂದು ಈ ಥರ ಕಥೆನ ಮಾಡಿದಾಗ ಎಲ್ಲೋ ಒಂದು ಕಡೆ ಪ್ಲಸ್ ಆಗುತ್ತೆ, ನಾವು ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ಈ ಸಿನಿಮಾ ಅನ್ನೋ ಒಂದು ಲೆಕ್ಕಕ್ಕೆ ನಾವು ಈ ಥರ ಟೀಮ್ನ ಆಯ್ಕೆ ಮಾಡಿದ್ವಿ. ಬಟ್ ಈ ಥರ ಟೀಮ್ನ ಆಯ್ಕೆ ಮಾಡಿದ್ರು ಕೂಡ ಅವ್ರು ಕೊಟ್ಟಿರೋ ಸಪೋರ್ಟ್ ಇದೆಯಲ್ಲ, ಈಗ ಏನಾಗುತ್ತೆ, ಒಂದಷ್ಟು ಅನುಭವ ಇರುವಂಥ ಹೀರೋ ಆಗಿರ್ಬೋದು, ಆಮೇಲೆ ನಿರ್ದೇಶಕರಾಗಿರ್ಬೋದು ಅಥವಾ ಸಹಕಲಾವಿದರು ಯಾರಾಗಿರ್ಬೋದು, ಹೊಸ ನಿರ್ಮಾಪಕರು ಅಂದಾಗ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಅವ್ರು ಹೊಸಬ್ರ ಬೇಡ ಬಿಡ್ರಿ ನೋಡೋಣ ಅನ್ನೋರ್ನ ತುಂಬ ನೋಡಿದ್ದೀನಿ. ಬಟ್ ನಾವು ಹೊಸ ನಿರ್ಮಾಪಕರಾಗಿದ್ದರು ಕೂಡ ಅವರು ಕತೆ ಕೇಳಿ, ಇಲ್ಲ ಸರ್ ಈ ಕತೆನ ಮಾಡೋಣ, ನೀವು ಏನೋ ಒಂದು ಬಂಡವಾಳ ಹೂಡಿಕೆ ಮಾಡ್ತಾ ಇದ್ದೀರಾ, ಅದು ನಿಮಗೆ ವಾಪಸ್ ಆಗಬೇಕು ಅಂತ ಹೇಳಿ ನಮ್ಮ ಬೆನ್ನಿಂದ ನಿಂತ್ಕೊಂಡು ಈ ಸಿನಿಮಾನ ಈ ಹಂತಕ್ಕೆ ತಂದಿದ್ದಾರೆ. ಸೊ ಅದಕ್ಕೋಸ್ಕರ 5D ಚಿತ್ರದ ಟೀಮ್ ಅಂತ ಏನಿದೆ, ಕೆಲವು ಒಬ್ಬೊಬ್ಬರ ಹೆಸರು ನಾನು ಮರ್ತುಬಿಡ್ತೀನಿ, ಅದಕ್ಕೋಸ್ಕರ ಎಂಟರ್ ಟೀಮ್ ಏನಿದೆ, ಎಂಟರ್ ಟೀಮು ನಾನು ಇಲ್ಲಿಂದಲೇ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕೆಂದರೆ ಪ್ರತಿಯೊಬ್ಬರು ಅವ್ರವ್ರಿಗೆ ಕೊಟ್ಟಂಥ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲದ್ರೆ 5D ಆಗಲ್ಲ ಮೇಡಮ್. ಒಂದು ನಿರ್ದೇಶಕರು ಇದ್ದು ಇನ್ಯಾರಿಲ್ಲ ಅಂದ್ರೂ 5D ಆಗಲ್ಲ, ಅಥವಾ ಒಬ್ಬ ನಾಯಕ ಇದ್ದು ಇನ್ಯಾರಿಲ್ಲ ಅಂದ್ರೂ 5D ಆಗಲ್ಲ, ಇಡೀ ಟೀಮ್ ವರ್ಕ್ ಅಂತ ಹೇಳಕ್ಕೆ ಇಷ್ಟ. ಇಲ್ಲಿ ಡೈರೆಕ್ಟ್ರು ಯಾರು ಅಂತ ತಿಳ್ಕೊಳ್ಳೋಕೆ ಮುಂಚೆನೆ ನೀವು ಕತೆ ನೋಡಿ ಒಪ್ಕೊಂಡಿದ್ರಿ ಅಂತ ಗೊತ್ತಾಯ್ತು. ಹೌದು. ಸೊ ಕತೆ ಬಗ್ಗೆ ಯಾವ ಥರ ಚರ್ಚೆ ಆಯಿತು, ಹೆಂಗೆ ನೀವು ಈ ಸಿನಿಮಾಗೆ ಸರ್ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಈ ಸಿನಿಮಾ ಅಂತ ಹೆಂಗೆ ಒಪ್ಕೊಂಡ್ರಿ? ನಮ್ಮ ಸ್ನೇಹಿತರು ರವಿ ಗುಂಟಿ ಮಾಡಕ ಅಂತ ಅವ್ರು ಬಂದು ಒಂದು ಕತೆನ ಹೇಳೋವಾಗ, ಸರ್ ಈ ಥರದ್ದೆಲ್ಲ ಮಾಡಿದ್ರೆ ನಮ್ಮ ಜನ ನೋಡ್ತಾರೆ ಸರ್ ಸಿನಿಮಾಗಳನ್ನ, ಯಾಕೆಂದ್ರೆ ನಮ್ಮ ಜನರ ಮೆಂಟಾಲಿಟಿನ ನಂಗೆ ಅರ್ಥ ಆಗಲ್ಲ, ನಾವು ಈ ಸಿನಿಮಾ ನೋಡಲ್ಲ ಅನ್ನೋ ಸಿನಿಮಾ ಚೆನ್ನಾಗಿ ಗೆದ್ಬಿಡುತ್ತೆ, ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಸಿನಿಮಾ ಹಂಗೆ ಬಿದ್ದೋಗ್ಬಿಡುತ್ತೆ, ಇದು ಹೆಂಗೆ ಸರ್ ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ ಅಂತ ಚರ್ಚೆ ಮಾಡ್ತಾ ಇದ್ವಿ ಅವಾಗ. ಆದ್ರೆ ನಾವು ಈ ಥರ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಾವು ಸಿನಿಮಾ ಮಾಡಿದ್ರೆ ಸಿನಿಮಾನೇ ಮಾಡೋಕ್ಕಾಗಲ್ಲ, ನೀವು ಏನು ಕತೆ ಹೇಳ್ತಾ ಇದ್ರ ನಿಮಗೆ ಮನಸ್ಪೂರ್ವಕ ಈ ಕತೆ ಮಾಡೋಣ ಅಂತ ನೀವು ನಿರ್ಧಾರ ಮಾಡಿದ್ರೆ ನಾವು ಅದಕ್ಕೆ ತಕ್ಕಂಥ ಒಂದು ಟೀಮ್ನ ರೆಡಿ ಮಾಡೋಣ, ಅವ್ರ ಮುಂದೆ ಅಪ್ರೋಚ್ ಮಾಡೋಣ, ಅವ್ರಿಗೆ ಈ ಕತೆನ ಹೇಳೋಣ. ಆವಾಗ ಅವರು 2023 ಆವಾಗ
2022-2023 ಟ್ರೆಂಡ್ಗೆ ಈ ಕತೆನ ಜನ ಒಪ್ಕೊಳ್ತಾರೆ, ಜೊತೆಗೆ ಒಪ್ಕೊಳ್ತಾರೆ ಅಂತ ಏನಾದರೂ ಅಂದರೆ ನಾವು ಮುಂದುವರಿಯೋಣ. ಇನ್ನು ಬಿಟ್ಬಿಡೋಣ, ಸುಮ್ಮನೆ ತಲೆ ಕೆರೆಸ್ಕೊಳ್ಳೋದು ಬೇಡ. ಏನಾಗುತ್ತೆ, ನಾವು ಯಾರಿಗೂ ಬಲವಂತವಾಗಿ ಒಪ್ಸೋಕ್ಕಾಗಲ್ಲ. ನಾವು ಅವ್ರಿಗೆ ಬನ್ನಿ ಅಂತ ಹೇಳ್ಬೋದು, ನೋಡಿ ಅಂತ ಹೇಳ್ಬೋದು, ಬಲವಂತವಾಗಿ ಹೇಳ್ಕೊಂಬರೋಕ್ಕಾಗಲ್ಲ. ಬಟ್ ಅವ್ರಿಗೆ ಏನು ಬೇಕೋ ಅದು ಇದೆ ಅಂತ ಗೊತ್ತಾದಾಗ ನಾವು ಬೇಡ ಅಂದರೂ ಅವ್ರು ಬಿಡಲ್ಲ. ಅವ್ರು ಇಷ್ಟಪಟ್ಟು ಆಸೆ ಪಟ್ಟು ಬಂದು ನೋಡಿ ಅದಕ್ಕೆ ಯಶಸ್ಸಿಗೆ ಅವರು ಒಬ್ರು ಕಾರಣರಾಗ್ತಾರೆ. ಸೊ ಈ ರೀತಿ ಕತೆ ಉಟ್ಕೊಂಡಿತ್ತು. ಆಗ ನಾವೇನು ಮಾಡಿದ್ವಿ, ಓಕೆ ಸರ್ ಇದು ಯಾರು ಡೈರೆಕ್ಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾರು ಹೀರೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದಾಗ ನನಗೊಬ್ರು ಪರಿಚಯ ಇದ್ರು, ಅವ್ರನ್ನ ಕಳಿಸಿ ಮಾತಾಡುವಾಗ ಆಗ ಚಿರಂಜೀವಿ ಸರ್ಜಾ ಸರ್ ಇದಕ್ಕೆ ನಾಯಕರಾದ್ರೆ ಚೆನ್ನಾಗಿರುತ್ತೆ ಅಂತ ಡಿಸ್ಕಷನ್ ಆಯಿತು. ಆಮೇಲೆ ಚಿರಂಜೀವಿ ಸರ್ಜಾ ಸರ್ ಹತ್ರ ಹೋಗಿ ನಾವು ಆನ್ಲೈನ್ ಎಲ್ಲ ಹೇಳಿ ಅವ್ರೇನು ಮಾಡಿದ್ರು, ಓಕೆ ಸರ್ ಇನ್ನು ಆನ್ಲೈನ್ ಓಕೆ, ಇದನ್ನು ಈಗ ಟ್ರೆಂಡ್ಗೆ ತಕ್ಕಂತೆ ಇದನ್ನು ಬದಲಾವಣೆ ಮಾಡೋಣ, ಆಮೇಲೆ ನಿರ್ದೇಶಕರು ಯಾರು ಏನು ಅಂತ ಈ ಥರ ಎಲ್ಲ ಒಂದು ಚರ್ಚೆ ಆಯಿತು. ಅದಾದಮೇಲೆ ಬೈ ಬ್ಯಾಡ್ ಲಕ್ ನೆಕ್ಸ್ಟ್ ವೀಕ್ ನಾವು ಹೋಗಿ ಬಂದಿದ್ದು ಒಂದು ವಾರ ಆದಮೇಲೆ ಅವರು ಇಲ್ಲ, ಅವ ನಾವು ತುಂಬ ಅಪ್ಸೆಟ್ ಆಗಿದ್ದು ಉಂಟು. ಸೊ ನಂತರ ನಮಗೆ ಆದಿತ್ಯ ಸರ್ ಇದಕ್ಕೆ ಸೂಕ್ತ ಆಗ್ತಾರೆ ಅಂತ ಹೇಳಿ ಅವ್ರಿಗೆ ಹೋದಂಥ ಕತೆ ಇದು. ಸೊ ಈ ರೀತಿ ಚರ್ಚೆ ಹಾಕ್ಕೊಂಡು ಮುಂದೆ ಬಂದಂಥ ಸಿನಿಮಾ ಕತೆ ಇದು ಫ್ರೈಡಿ. ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗೋದಕ್ಕೆ ಎಲ್ಲರಿಗೂ ಗೊತ್ತಿರೋಂಗೆ ನಿರ್ಮಾಪಕ ಅದು ನಿರ್ದೇಶಕರ 50th ಸಿನಿಮಾ ಅಂದಾಗ ಅದು ಕಲಾ ಸಾಮ್ರಾಟ್ ನಾರಾಯಣ್ ಸರ್ ಅಂತಿದ್ದಂಗೆ ಆ ಸಿನಿಮಾ ಮೇಲೆ ಕುತೂಹಲನೂ ಜಾಸ್ತಿ, ನಿರೀಕ್ಷೆನೂ ಜಾಸ್ತಿ. ಒಂದೇನಪ್ಪ ಅಂತಂದರೆ ಅವ್ರನ್ನ ಈವರೆಗೂ ಸಿನಿಮಾಗಳು ಹಿಟ್ ಆಗಿರುವಂಥದ್ದು ಅಥವಾ 100 ದಿನ ಓಡಿರುವಂಥ ಈ ಸೆಂಚುರಿ ಬಾರಿಸಿರೋ ಸಿನಿಮಾಗಳು ಬೇಕಾದಷ್ಟಿದೆ. ಬಟ್ ಅಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಮೂವೀಸ್ ಕೊಟ್ಟಿದ್ದಾರೆ ಅಂದರೆ ಕಾಮಿಡಿ ಮೂವೀಸ್ ಇದೆ, ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸನ್ನು ಸಿಕ್ಕಾಬಿಟ್ಟೆ ಕೊಟ್ಟಿದ್ದಾರೆ, ಲವ್ ಇರುವಂಥ ಸಿನಿಮಾಗಳು ಕೊಟ್ಟಿದ್ದಾರೆ. ಬಟ್ ಇವ್ರಿಗೆ ಅದು ಇದು ಕಂಪ್ಲೀಟ್ ಹೊಸ ಜಾನರ್, ಇದು ಹೆಂಗೆ ಒಪ್ಸಿದ್ರಿ ಅಂತ ಅವ್ರನ್ನ. ಇಲ್ಲ, ಈ ಕತೆ ಹೇಳುವಾಗ ನಾರಾಯಣ್ ಸರ್ಗೆ ನಾನು ಕೇಳಿದೆ, ಸರ್ ನೀವು ಒಂದು 49 ಸಿನಿಮಾ ಮಾಡಿದ್ದೀರಾ ಸರ್, 50th ಸಿನಿಮಾ ಅಂತ ಹೇಳ್ತಾ ಇದ್ದೀರಾ, ನನಗೆ ಮೊದಲನೇ ಸಿನಿಮಾ ಇದು, ಬಟ್ ನಿಮಗೆ ಇದು 50th ಸಿನಿಮಾ, ನನಗೆ ತುಂಬ ಹೆಮ್ಮೆ ಇದೆ ಸರ್ ನಿಮ್ಮ ಒಂದು ನಿರ್ದೇಶನದಲ್ಲಿ ನಮ್ಮ ನಿರ್ಮಾಣದ ಮೊದಲನೇ ಸಿನಿಮಾ ಮಾಡ್ತಾಯಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಅಂದಾಗ ಅವರು ಸೈಡ್ ಕರ್ಕೊಂಡು ಒಂದು ಮಾತಾಡಿದ್ರು, ಕುಮಾರ್ ಸರ್ 49 ಸಿನಿಮಾದಲ್ಲಿ ನಾನು ಏನು ಮಾಡಿದೆ ಅಂತ ಇವತ್ತು ಜನ ಕೇಳಲ್ಲ, ಫೈಡಲ್ ನೀವು ಏನು ಮಾಡ್ತೀರಂತ ಹೇಳಿ ಅಂತ ಕೇಳ್ತಾರೆ ಅಂತ ಅವ್ರು ಹೇಳಿದ ಮಾತೆ ಅವ್ರ ದೊಡ್ಡ ಗುಣ ಅದು. ನಾನು ಊಹೆ ಮಾಡಿಲ್ಲ ಅವ್ರು ಆ ಥರ ಹೇಳ್ತಾರೆ ಅಂತ. ನಾನು ಆ ಥರ ಹೇಳಿದ ತಕ್ಷಣ ಓ ಪ್ರೊಡ್ಯೂಸರ್ ತುಂಬ ಹೈಪಲ್ಲಿದ್ದಾರೆ, ನಾವು ಇದನ್ನು ಬಳಕೆ ಮಾಡ್ಕೊಂಡ್ಬಿಡ್ಬೇಕು ಅಂತ ಅವ್ರು ಆ ಥರ ನೋಡಲೇ ಇಲ್ಲ, ಓಪನಾಗಿ ಹೇಳಿದ್ರು 49 ಸಿನಿಮಾ ನಾನು ಮಾಡಿದ್ದು ಆಗೋಯ್ತದು. ಈಗ ಜನ ಕೇಳೋದು ನಾರಾಯಣ ಯಾರು ಅಂತ ಗೊತ್ತು, ಅವರ ನಾರಾಯಣ ಈಗೇನು ಮಾಡ್ತಾ ಇದ್ದಾರೆ, ಈಗ ಯಾವ ರೀತಿ ಸಿನಿಮಾ ಕೊಡ್ತಾರೆ, ಇವತ್ತಿಗೂ ಅವ್ರು ನಿರ್ದೇಶನ ಮಾಡ್ತಾರಾ, ಅವ್ರಿಗೆ ಆ ಕೇಪಬಿಲಿಟಿ ಇವತ್ತು ಇದೆಯಾ ಅಂತ ಕೇಳ್ತಾರೆ ಸರ್ ಅಂತ ಸಮಯ ಇದು ಅಂತ ಹೇಳಿದಾಗ ನಮಗಿನ್ನೂ ಅವ್ರ ಮೇಲೆ ಒಂದು ಅಭಿಮಾನ ಪ್ರೀತಿ ಅನ್ನೋದು ಜಾಸ್ತಿ ಆಯಿತು. ಜೊತೆಗೆ ಇಲ್ಲ ಇದು ನಾರಾಯಣ್ ಸರ್ ಮಾಡಬೇಕು ಅಂಥೇಳಿ ನಾವು ಅವ್ರ ಹತ್ರ ಚರ್ಚೆ ಮಾಡಿದ್ವಿ. ಅವರು ತುಂಬ ಪ್ರೀತಿಯಿಂದನೇ ಒಪ್ಕೊಂಡ್ರು. ಅವ್ರು ಹೇಳಿದ್ರು ಇಲ್ಲ ಸರ್ ನನಗೂ ಇದು ಹೊಸ ಜಾನರ್, ಇದು ಮಾಡೋಣ ಸರ್ ಈ ಸಿನಿಮಾ ಮಾಡೋಣ. ಎಲ್ಲೋ ಒಂದು ಕಡೆ 49 ಸಿನಿಮಾ ನಾನು ಮರಿತಾ ಇದ್ದೀನಿ ಸರ್, ಇದು ನನ್ನ ಮೊದಲನೇ ಸಿನಿಮಾ ಅಂತೇಳಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಅಲ್ಲ ನನಗೂ ಇದು ಮೊದಲನೇ ಸಿನಿಮಾ, ಆಮೇಲೆ ಎಲ್ಲ ನಿರ್ದೇಶಕರಿಗೂ ಅವ್ರು ಮಾಡೋ ಪ್ರತಿಯೊಂದು ಸಿನಿಮಾನು ಮೊದಲನೇ ಸಿನಿಮಾ ಆಗಿರುತ್ತೆ ಅಂತ ಹೇಳಿ ನನ್ನ ಹತ್ರ ಮಾತಾಡಿದಂಥ ಕ್ಷಣಗಳು ನನಗೆ ಇವತ್ತು ನೆನಪಿದೆ. ಓಕೆ, ಇಡೀ ಟೀಮ್ ಅವಟಲ್ಲಿ ಒಳ್ಳೆ ಕೆಲಸ ಮಾಡೋದು ನಿಜ. ಈ ನಾನು ಇವಾಗಲೇ ಕತೆ ಬಗ್ಗೆ ರವಿ ಸರ್ ಜೊತೆ ಮಾತಾಡಿದಾಗ ಅವರು ಹೇಳ್ತಾರೆ ನಿರ್ಮಾಪಕರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಹೆಂಗಿತ್ತು ಅವ್ರ ಸಪೋರ್ಟ್ ಅಂದಾಗ ಅವ್ರು ಹೇಳಿದ್ರು, ಎರಡನೇ ಮಾತಿಲ್ಲ, ಬೆಸ್ಟ್ ಸಪೋರ್ಟ್ ಕೊಟ್ಟರು ಅನ್ನೋ ಥರ. ಸೊ ನಿಜವಾಗ್ಲೇ ನಿರ್ಮಾಪಕರು ಅಂತ ಬಂದ ತಕ್ಷಣ ಈಗಾಗಲೇ ಹೇಳ್ದಂಗೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಒಂದು ಸಿನಿಮಾ ನೋಡಿ ಮೆಚ್ಕೊಂಡ್ಬಿಡ್ತೀವಿ ಸಿನಿಮಾ ಹೇಗಿದೆ ಅಂತ. ಬಟ್ ಆ ಸಿನಿಮಾನ ಆ ಎತ್ತರಕ್ಕೆ ತಗೊಂಡೋಗೋದು ನಿರ್ಮಾಪಕ. ಬಟ್ ನಿರ್ಮಾಪಕನಿಗೇ ಗೊತ್ತಿರುತ್ತೆ ಆತ ಎಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತಿರ್ತಾರೆ, ಅವ್ರಿಗೆ ಎಷ್ಟು ಚಾಲೆಂಜಸ್ ಇರುತ್ತೆ, ಎಷ್ಟು ಕಷ್ಟ ಆಗಿರುತ್ತೆ ಅಂತ. ಕೆಲವೊಂದು ಕಡೆ ಸ್ಟಾರ್ ಹೀರೋಗಳು ಹೇಳ್ತಾರೆ, ಓಪನ್ ಆಗಿ ಹೇಳ್ತಾರೆ, ಅವ ದುಡ್ಡು ಹಾಕಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಅವ್ರ ಮನೆ ಮಾರ್ಕೊಂಡಿದ್ದವ್ರು ಎಷ್ಟೋ ಜನ ನಿರ್ಮಾಪಕರು ಇದ್ದಾರೆ, ಆ ಹೊಲ ಗದ್ದೆ ಮಾರ್ಕೊಂಡು ಏನು ಬ್ಯಾಂಕಲ್ಲಿ ದುಡ್ಡು ತಗೊಂಡು ಸಾಲ ಮಾಡಿ ಚಿನ್ನ ಆಡಿಬಿಟ್ಟು ಇವತ್ತು ಸಿನಿಮಾ ಇನ್ವೆಸ್ಟ್ ಮಾಡಿರ್ತಾರೆ. ಸಿನಿಮಾನ ಥಿಯೇಟರ್ ನೋಡಿ ಸಿನಿಮಾ ಗೆದ್ದಾಗ ಅವ್ರು ಬದುಕ್ತಾರೆ, ಅವ್ರು ಬದುಕಿದ್ರೆ 108 ಸಿನಿಮಾ ಬರುತ್ತೆ ಅಂತ. ಏನು ಹೇಳ್ತೀರಾ ಇದಕ್ಕೆ? ಮೇಡಮ್, ನೀವು ಹೇಳಿದಂಥ ನೀವು ಕೇಳಿದಂಥ ಈ ಕ್ವಶನ್ ತುಂಬ ಚೆನ್ನಾಗಿದೆ. ನನ್ನನ್ನು ಸೇರಿಸಿ ನಾನು ಈ ಮೂಲಕ ಕೇಳೋದಂದೆ, ಸಾಲ ಸಾಲ ಮಾಡಿ ಸಿನಿಮಾ ಮಾಡಿ ಅಂತ ಜನ ಯಾವತ್ತೂ ಯಾರನ್ನು ಕೇಳಲಿಲ್ಲ, ಹೇಳೋದೇ ಇಲ್ಲ. ನಾವು ಸಾಲ ಸಾಲ ಮಾಡಿ ಆ ಕೆಲಸಕ್ಕೆ ಕೈ ಹಾಕ್ಲೇಬಾರ್ದು, ಹಾಕ್ಲೇಬಾರ್ದು. ಒಂದು ವೇಳೆ ನಮ್ಮ ಹಿನ್ನೆಲೆ ಸಾಲ ಸಾಲ ಇದ್ರೂ ನಾವು ಅದನ್ನು ಹಂಚ್ಕೊಳ್ಳೇಬಾರ್ದು. ಒಳ್ಳೆ ಸಿನಿಮಾ ಮಾಡಿದಾಗ ಗೆದ್ದಾಗ ನಿರ್ಮಾಪಕನ ತನಗೆ ತಾನೇ ಈಚೆ ಬರ್ತಾನೆ, ಆಟೋಮೆಟಿಕ್ ಆಗಿ ಜನ ಈ ಸಿನಿಮಾ ಮಾಡಿದವ್ರು ಯಾರು ಅಂತ ಕೇಳೇ ಕೇಳ್ತಾರೆ. ಇದು 100% ಸತ್ಯ ಇದು. ಸೊ ಆಮೇಲೆ ದುಡ್ಡು ತಂದು ಹಾಕೋದು ಒಂದೇ ರೀಸನ್ಗೆ, ಈ ಸಿನಿಮಾ ಚೆನ್ನಾಗಿ ಬರಬೇಕು, 4 ಜನಕ್ಕೆ ಮೆಚ್ಚೋ ಥರ ಆಗಬೇಕು ಅಂತ ಹೇಳಿ ನಾವು ಅದಕ್ಕೆ ಏನೇನು ಮೇಕಪ್ ಮಾಡಬೇಕು ಅದೆಲ್ಲ ನಾವು ಮಾಡಿರ್ತೀವಿ ಮೇಡಮ್. ಇದು ಸಹಜ, ಎಲ್ಲ ಫೀಲ್ಡಲ್ಲೂ ಸಹಜ.
ಬಟ್ ಇದರಲ್ಲಿ ಅವ್ರು ಯಾವ ರೀತಿ ಸಪೋರ್ಟ್ ಸಿಗ್ತು ನಮಗೆ ಪ್ರತಿಯೊಬ್ಬರಿಂದ ಅಂತ ಅಂದಾಗ, ನಾವು ಫಸ್ಟ್ ಟೈಮೇ ಮಾತಾಡುವಾಗ ತುಂಬ ಕಟ್ಟುನಿಟ್ಟಾಗಿ ಮಾತಾಡ್ತೀವಿ. ಸರ್, ಈ ಬಜೆಟಲ್ಲಿ ಮಾಡೋಣ, ಇಷ್ಟ್ರಲ್ಲಿ ಮಾಡೋಣ, ಇದ್ರಲ್ಲಿ ಹಿಂಗಿಂಗೆ ಮಾಡೋಣ, ಸಾಂಗ್ಸ್ ಎಷ್ಟು ಬರುತ್ತೆ, ಶೆಡ್ಯೂಲ್ ಹೇಗೆ ಬರುತ್ತೆ ಅಂತೆಲ್ಲ ಮಾತಾಡುವಾಗ ಅವ್ರು ಯಾವ ರೀತಿ ಪ್ಲ್ಯಾನ್ ಕೊಟ್ಟರು ಅದೇ ರೀತಿನೇ ಕೆಲಸ ಮಾಡಿದ್ರು. ನಮಗೂ ಅದೇ ರೀತಿಲಿ ಅಮೌಂಟ್ ಆಯಿತು. 1 ರೂಪಾಯಿ ಅಂತ ಹೇಳ್ಬಿಟ್ಟು 10 ರೂಪಾಯಿ ತಗೋಬನ್ನಿ ಅಂತ ಹೇಳೋ ಕೆಲಸ ನಿರ್ದೇಶಕರು ಮಾಡಲಿಲ್ಲ. ಆಮೇಲೆ ನಾವು 1 ರೂಪಾಯಿ ದೊಡ್ಡ ಯಾವುದಕ್ಕೆ 1 ರೂಪಾಯಿ ಸೇಫರ್ ಜೋನ್ ಎತ್ತಿಕೊಂಡಿರೋಣ ಅಂತ ನಾವು ಆ ಕೆಲಸ ಏನು ಮಾಡೋಕ್ಕೋಗಿಲ್ಲ. ಅವ್ರು ಏನು ಒಂದು ಚೌಕಟ್ಟು ಹಾಕ್ಕೊಟ್ರು, ಇಂಥ ದಿನ ಮುಹೂರ್ತ, ಇಂಥ ದಿನ ಕುಂಬಳಕಾಯಿ, ಇಂಥ ದಿನ ಹಿಂಗೆ ಅಂತ ಅದೇ ರೀತಿಲೇ ಮಾಡಿದ್ರು, ಅದೇ ರೀತಿಲಿ ಫಿನಿಶ್ ಮಾಡಿದ್ರು. ಪ್ರಾಜೆಕ್ಟ್ ಮಾಡಬೇಕು ಅಂದಾಗ ನಮ್ಮ ಹತ್ರ ಒಂದು ಹಣ ಇರುತ್ತೆ, ಸಾಕಾಗಲ್ಲ ಅಂದಾಗ ತರಲೇಬೇಕಾಗುತ್ತೆ, ಅದು ಬ್ಯಾಂಕಿಂದನೋ ಅಥವಾ ಎಲ್ಲಿಂದ ತರಲೇಬೇಕಾಗುತ್ತೆ. ಬಟ್ ನಾವು ಜನಗಳ ಮುಂದೆ ಆ ಕಷ್ಟ ನಾವು ಹೇಳ್ಕೊಳ್ಳೋಂಥದ್ದೇನಿಲ್ಲ. ಕಾರಣ ಏನಂದ್ರೆ ಅವ್ರೇನು ಆ ಥರ ಕೇಳಿಲ್ಲಲ್ಲ, ಅವ್ರು ಕೇಳಿದ್ದು ಒಂದು ಎಂಟರ್ಟೈನ್ಮೆಂಟ್ಗೆ ನೀವೇನಾದರೂ ಒಂದು ಪ್ರಾಜೆಕ್ಟ್ ಕೊಡ್ತೀರಂದ್ರೆ ನಾವು ನೋಡ್ತೀವಿ, ಚೆನ್ನಾಗಿದ್ರೆ ನೀವು ಬ್ಯಾಡ್ ಅಂದರೆ ಕರ್ಕೊಂಡೋಗಿ ಮೇಲಕ್ಕೆ ಕೂರಿಸ್ತೀವಿ, ನೀವು ಚೆನ್ನಾಗಿಲ್ವಾ, ನೀವು ಇನ್ನೊಂದು ನೀವು ಕನಸು ಕೊಳ್ಳೇಬಾರ್ದು, ಆ ರೀತಿ ಮಾಡ್ತೀವಿ ಅಂದರೆ ಜನಕ್ಕೆ ಚೆನ್ನಾಗಿ ಗೊತ್ತಿರುತ್ತೆ ಮೇಡಮ್. ನಮ್ಮ ಕರ್ನಾಟಕದ ಜನತೆ ಇಲ್ಲ, ನಮ್ಮ ಕರ್ನಾಟಕದ ಜನತೆ ಮೇಲೆ ತುಂಬ ಹೆಮ್ಮೆ ಇದೆ ನಮಗೆ. ಯಾಕೆಂದರೆ ನಂದು ಮದರ್ ಟಂಗ್ ತೆಲುಗು, ಆದರೂ ಕೂಡ ಈ ಕ್ಷಣಕ್ಕೂ ನಮ್ಮ ಕನ್ನಡ ಅಂದರೆ ತುಂಬ ಪ್ರಾಣ. ನಾವು ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀವಿ, ನಮ್ಮ ತೆಲುಗುನೇ ಆ ಥರ ಮಾತಾಡಕ್ಕೆ ಬರಲ್ಲ ನಮಗೆ ಈಗಲೂ ಕೂಡ. ಸೊ ನನಗೆ ಇಲ್ಲಿನ ವಹಿವಾಟುಗಳೆಲ್ಲ ಗೊತ್ತು. ಆಮೇಲೆ ಜನರ ನಾಡಿ ಮಿಡಿತ ಅಂತ ಏನು ಅಂತೀವಿ, ಎಸ್ ಎನ್ ಸರ್ ಹೇಳ್ತಾರೆ, ಜನರ ಪಲ್ಸ್ ನನಗೆ ಗೊತ್ತು ಅಂತ. ಸೊ ಅದೇ ರೀತಿಲಿ ನಾನು 100 ಸಿನಿಮಾ ನೋಡಿರೋದ್ರಿಂದ ಎಷ್ಟೋ ಜನ ನನ್ನ ಪಕ್ಕದ ಕೂತ್ಕೊಂಡು ಏನೇನು ಮಾತಾಡ್ಕೊಳ್ತಾರೆ ಇದೆಲ್ಲ ನನಗೆ ಗೊತ್ತಿದೆ. ಒಂದು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ಅದನ್ನೆಲ್ಲ ಯೋಚನೆ ಮಾಡಿ ತುಂಬ ಒಳ್ಳೆ ಮನಸ್ಸಿಂದ ಮಾಡಿದ್ದೀವಿ ಮೇಡಮ್, ಸಿನಿಮಾ ಮಾಡಿದ್ದೀವಿ. ಅದು ಜನ ನೋಡ್ಬಿಟ್ಟು ಆಡ್ಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲ ಈ ವ್ಯಕ್ತಿ ಹೇಳಿದ ನಿಜ ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಅದು ಕತೆ ಸ್ವಲ್ಪ ಹಂಗೆ ಹೋಗ್ತಾ ಹೋಗ್ತಾ, ಸರ್ ನಾನು ಜೋಗ್ ಫಾಲ್ಸ್ ಅಂತ ಹೇಳಿದ್ದು ನಿಜ, ಬಟ್ ಅದು ಕರ್ನಾಟಕದ ಜೋಗ್ ಫಾಲ್ಸ್ ಅಲ್ಲ ಸರ್, ನಾನು ಹಿಡಿದು ಹೊರದೇಶದ ಒಂದು ಭಾಗದಲ್ಲಿ ಅಂದಾಗ ಇಲ್ಲಿ 10 ರೂಪಾಯಿ ಇದ್ದು ಆಟೋಮೆಟಿಕ್ 1,000 ರೂಪಾಯಿ ಆಗೋಗುತ್ತೆ. ಓಲಿ ಒಂದು ವಿಚಾರದಲ್ಲಿ ಓಕೆ ಅಂದರೆ ಅದಾದಮೇಲೆ ಸರ್ ಅದೊಂದು ಮಾತ್ರ ಆ ಥರ ಶೂಟ್ ಮಾಡಿ ಮಿಕ್ಕಿದೆಲ್ಲ ಲೋಕಲ್ ಮೋಟರ್ ಚೆನ್ನಾಗಿಲ್ಲ, ಅದು ಹಂಗೆ ಆ ಲೆವೆಲ್ಗೆ ಹೋಗಬೇಕು ಅಂದಾಗ ಇಲ್ಲಿ ದುಡ್ಡು ಆ ಲೆವೆಲ್ಗೆ ಖರ್ಚಾಗ್ಬಿಡುತ್ತೆ. ಆಗೇನಾಗುತ್ತೆ, ಸಿನಿಮಾ ಎಲ್ಲಾದರೂ ಸೋತಾಗ ನಾವು ಇಂಡಸ್ಟ್ರಿ ಸುಮ್ಮನೆ ರೋಡ್ ರೋಡ್ ಸುತ್ತಕೊಂಡು ಡೈರೆಕ್ಟರ್ ಸರಿಯಿಲ್ಲ, ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ ಅನ್ಕೊಂಡು ಸುಮ್ಮನೆ ಬೈಕೊಂಡ್ಬಿಡ್ತಾ ಇರ್ತೀವಿ. ಆ ರೀತಿ ಮಾಡಬಾರ್ದು ಪ್ರೊಡ್ಯೂಸರ್ಗಳು. ಅವ್ರೇನು ಚೌಕಟ್ಟಲ್ಲಿ ಹೇಳ್ತಾರೆ ಅಥವಾ ನಿಮ್ಮ ಶಕ್ತಿ ಏನಿದೆ ಅಷ್ಟರಲ್ಲಿ ಸಿನಿಮಾ ಮಾಡಿದ್ರೆ ನನಗೆ ಗೊತ್ತಿರೋಂಗೆ ಆ ಥರ ಮಾಡಿರೋರು ಯಾರು ತೊಂದರೆ ಆಗಿರಲ್ಲ ಅಂತ ನಾನು 100% ಹೇಳ್ತೀನಿ ಮೇಡಮ್. ಆಮೇಲೆ ಸಿನಿಮಾ ಗೆಲುವು ಸೋಲು ನಮ್ಮ ಕೈಯಲ್ಲಿಲ್ಲ ಮೇಡಮ್, ನಿಜವಾಗಿ ನಮ್ಮ ಕೈಯಲ್ಲಿಲ್ಲ. ಈಗ ನಾನು 2015 ಮನೆ ತುಂಬ ಬರಿಜಮ್ಮ ಅಂತ ಒಂದು ಸಿನಿಮಾ ಮಾಡಿದ್ವಿ. ಆ ಸಿನಿಮಾ ನನಗೆ ತುಂಬ ದೊಡ್ಡ ಮಟ್ಟದ ಎಕ್ಸ್ಪೀರಿಯೆನ್ಸ್ ಆಯಿತು, ದುಡ್ಡಲ್ಲ ಕೆಲಸದಲ್ಲಿ. ಸೊ ಆ ಥರ ಎಕ್ಸ್ಪೀರಿಯೆನ್ಸ್ ಆದಾಗ ನಾನು ಅನ್ಕೊಂಡೆ ಓಕೆ ನಾನು ಏನು ಮಾಡಬೇಕು ಏನು ಮಾಡಬಾರ್ದು, ಜನ ಏನೇನು ತೊಗೊಳ್ತಾರೆ ಏನೇನು ತಗೊಳ್ಳಲ್ಲ. ಆಮೇಲೆ ನಮ್ಮ ಎಕ್ಸ್ಪ್ರೆಷನ್ ಹೇಳ್ತೀನಿ ನೋಡೋಣ, ಬೇರೆ ಭಾಷೆಯ ಜನರು ಏನಿದ್ದಾರೆ ಅವರು ಸಿನಿಮಾ ಮೇಲೆ ತೋರ್ಸೋಂಥ ಪ್ರೀತಿ ಏನಿದೆ ಅದನ್ನು ನಾನು ನೋಡಿದ್ದೀನಿ. ನಮ್ಮ ಕರ್ನಾಟಕದ ಜನತೆ ಕನ್ನಡ ಮೇಲೆ ತೋರಿಸೋಂಥ ಪ್ರೀತಿ ಏನಿದೆ ಅಂತ ಅದನ್ನು ನಾನು ನೋಡಿದ್ದೀನಿ. ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಸೆಲೆಕ್ಟ್ ಫಸ್ಟೇ ಮಾಡ್ಕೊಂಡ್ಬಿಡ್ತಾರೆ. ನಾನು ಅನ್ಕೊಂಡಿದ್ದಾಗ ನಾನು ಆವಾಗ ಹಿಂಗೆಲ್ಲ ಯೋಚನೆ ಮಾಡಿದ್ದೆ, ಹೆಂಗೆ ನಾನು ಒಂದು 4 ಸ್ಟಾರ್ ಸಿನಿಮಾ ಇವ್ರದ್ದು ಇದನ್ನ ನೋಡಬೇಕು, ಮಿಕ್ಕಿದ್ ನೋಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನಮ್ಮ ಕನ್ನಡ ಸಿನಿಮಾಗಳು ಸೋಲುತ್ತೆ ಅಂತ ಹಂಗೆ ಅನ್ಕೊಂಡಿದ್ದೆ ನಾನು ಫಸ್ಟು. ಆಮೇಲೆ ಅರ್ಥ ಆಯ್ತು, ಎಷ್ಟೋ ಜನ ಹೊಸಬ್ರದ್ದು ಸಿನಿಮಾ ಗೆದ್ದಾಗ ಇಲ್ಲ ಇಲ್ಲ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರೆ ಜನ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ, ಅದು ದೊಡ್ಡ ಸಿನಿಮಾ ಆದ್ರೇನು ಚಿಕ್ಕ ಸಿನಿಮಾ ಆದ್ರೇನು, ಬಟ್ ನಾವು ಮಾಡೋವಂಥ ಕೊಡೋಂಥ ಪ್ರಾಜೆಕ್ಟ್ ಚೆನ್ನಾಗಿರ್ಬೇಕು ಅಂತ ಆಗ ನನಗೆ ಅದು ಗೊತ್ತಾಯ್ತು ನನಗೆ. ಸೊ ಒಳ್ಳೆ ಕತೆ ಅಂತ ಸಿಕ್ಕಿದಾಗ ಸಿನಿಮಾ ಒಪ್ಕೊಂಡಾಗ ಡೆಫಿನೆಟ್ ಆಗಿ ನಿರ್ಮಾಪಕ ಈಗಾಗಲೇ ಹೇಳಿದಂಗೆ ತಾನು ಹಾಕಿರೋ ದುಡ್ಡು ವಾಪಸ್ ಬಂದರೆ ಸಾಕಪ್ಪ ಅಂತ ಎಷ್ಟೋ ಜನ ಅದು ಆ ಲೆಕ್ಕಾಚಾರದಲ್ಲೂ ಇದ್ದೇ ಇರುತ್ತೆ. ಹಾಕಿದ ದುಡ್ಡಾದರೂ ಬರಲಿ, ನಾನು ಎಕ್ಸ್ಟ್ರಾ ಪ್ರಾಫಿಟ್ ಬರುತ್ತೋ ಬರಲ್ವೋ ಅನ್ನೋದು ಇದ್ದೇ ಇರುತ್ತೆ. ಸೊ ಇಲ್ಲಿ ಒಂದು ಸಿನಿಮಾ ತಯಾರಾಗೋ ತನಕ ಒಬ್ಬ ನಿರ್ಮಾಪಕನಿಗಿರೋ ಜವಾಬ್ದಾರಿ ಒಂದು ದುಡ್ಡು ಹೊರೆ ಆಗಿದ್ದರೆ ಆ ಸಿನಿಮಾ ರೆಡಿ ಆಯಿತು ಇನ್ನು ರಿಲೀಸ್ ಹಂತಕ್ಕೆ ಬರ್ತಾ ಇದೆ ಅಂದಾಗ ಮತ್ತೊಂದು ಹಂತದಲ್ಲಿ ಒಂದು ಜವಾಬ್ದಾರಿ. ಯಾಕಂದರೆ ಇದನ್ನು ಪ್ರಮೋಷನ್ಸನ್ನು ಮಾಡಬೇಕಾಗತ್ತೆ. ಯಾಕಂದರೆ ಎಷ್ಟೇ ಒಳ್ಳೆಯ ಸಿನಿಮಾ ಆಗಿರಲಿ, ಎಷ್ಟೇ ಒಳ್ಳೆಯ ಕತೆ ಇದ್ದರೆ ಜನರಿಗೆ ಮುಟ್ಟಿಸ್ಬೇಕು, ಅಟ್ಲೀಸ್ಟ್ ಇಷ್ಟು ಒಳ್ಳೆಯ ಸಿನಿಮಾ ಇದೆ ಬನ್ನಿ ನೋಡಿ. ಇದೊಂದು ಒಂದು ಹಂತದ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾವ ಥರ ನಡೀತಾ ಇದೆ ನಿಮ್ಮ ಪ್ರಮೋಷನ್ಸ್? ಕರ್ನಾಟಕದ ರಾಜ್ಯದ ಮೂಲೆಗೂ ಅಂದರೆ ಯಾವ್ಯಾವ ಭಾಗದಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡ್ತಿದ್ವಿ ಅಥವಾ ಯಾವ ಭಾಗದಲ್ಲಿ ಸಿನಿಮಾ ರಿಲೀಸ್ ಮಾಡಬೇಕಾಗಿದೆ ಎಲ್ಲವೂ ಕ್ಯಾಲ್ಕುಲೇಷನ್ ಮಾಡಿ ಒಂದು ಪೇಪರ್ ಆ್ಯಡ್ಸ್ ಇರ್ಬೋದು, ಯೂಟ್ಯೂಬ್ ಚಾನಲ್ಸ್ ಇರ್ಬೋದು, ಆಮೇಲೆ ಹೆಸರಾದಂಥ ಪ್ರತಿಷ್ಠಿತ ಚಾನಲ್ಗಳಿರ್ಬೋದು, ಈ ಥರ ಎಲ್ಲೆಲ್ಲಿ ನಾವು ಪ್ರಚಾರ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಲ್ಲೆಲ್ಲವೂ ನಾವು ಈಗ ಪ್ರಚಾರ ಶುರು ಮಾಡಿದ್ದೀವಿ. ಈ ಹಂತದಲ್ಲೂ ನೀಟ್ ಪ್ಲ್ಯಾನಿಂಗು, ನಾವು ಈ ವಾರ ಏನು ಮಾಡಬೇಕು, ನೆಕ್ಸ್ಟ್ ವಾರ ಏನು ಮಾಡಬೇಕು, ಅದ್ರ ನೆಕ್ಸ್ಟ್ ವಾರ ಏನು ಮಾಡಬೇಕು, ರಿಲೀಸಿಂಗ್ ಟೈಮ್ ಹತ್ರ ಒಂದು ವಾರ ಮುಂಚೆ ಏನು ಮಾಡಬೇಕು, ಈ ರೀತಿಲಿ ಎಸ್ ಎನ್ ಸರ್ ತುಂಬ ಗೈಡ್ ಮಾಡ್ತಾರೆ ಮೇಡಮ್. ಎಲ್ಲೋ ಒಂದು ಕಡೆ ನಾವೇನಾದರೂ ತಪ್ಪು ಹೇಳ್ತೀವಿ ಅಂದಾಗ ಅಲ್ಲೇ ತಡೀತಾರೆ, ಇಲ್ಲ ಅಲ್ಲ ಅಷ್ಟೇನು ಮಾಡೋಕೆ ಹೋಗ್ಬಿಡಿ, ಇಷ್ಟು ಸಾಕು, ಹಿಂಗೆ ಸಾಕು, ಆಮೇಲೆ ನೋಡೋಣ ಅಂತೇಳಿ ಇದು ಮಾಡ್ತಾರೆ. ಆ ರೀತಿ ಇದ್ದಾಗ ನಮಗೂ ಸ್ವಲ್ಪ ಅನುಕೂಲನೇ ಆಗುತ್ತೆ. ಆಮೇಲೆ ಇವ್ರ ಜೋಬಲ್ಲಿ ದುಡ್ಡಿದೆ ಖರ್ಚು ಮಾಡಿಸ್ಬಿಡೋಣ ಅಂತ ಅವ್ರ ಮೈಂಡಲ್ಲಿ ಅವ್ರು ಹಂಗೆ ಹಿಂಗೆ ಹೇಳೋದೇ ಇಲ್ಲ. ಅವ್ರೇನು ಮಾಡ್ತಾರೆ, ಸರ್ ಏನಿದ್ರು ಒಂದು 10 ರೂಪಾಯಿ ನಿಮ್ಮ ಜೋಬಲ್ಲಿ ಇರಲಿ, ಮಿಕ್ಕಿದ ಬೇಕಾದ್ರೆ ಖರ್ಚು ಮಾಡಿ ಅಂತ ಹೇಳ್ತಾರೆ. ಸೊ ಈ ಥರ ಎಲ್ಲ ಇರೋದಕ್ಕೆ ನಮ್ಗೆ ಸ್ವಲ್ಪ ಅನುಕೂಲ ಅಂತಲೇ ಆಗುತ್ತೆ. ಆಮೇಲೆ ಫೇಸ್ ಮಾಡಲೇಬೇಕು ಮೇಡಮ್, ಅದೇನು ಮಾಡೋಕ್ಕಾಗಲ್ಲ. ಇವಾಗ ನಾವೆಲ್ಲ ರೆಡಿ ಮಾಡಿಬಿಟ್ಟು ಜನರ ಮುಂದೆ ಬಂದೇ ಇಲ್ಲ ಅಂದರೆ ಪ್ರಯೋಜನ ಇಲ್ಲ. ಸೊ ಸಿನಿಮಾ ಜನ ನೋಡ್ತಾರೆ ಬಿಡ್ತಾರೆ, ಆಮೇಲೆ ಫಸ್ಟ್ ನಾವು ಹೊರಗಡೆ
ಇನ್ನೇನು ಈ ಸಿನಿಮಾ ಬಂದ್ಬಿಡುತ್ತೆ ನೋಡಿ, ಇನ್ನೇನು ಈ ಸಿನಿಮಾ ಬಂದ್ಬಿಡುತ್ತೆ ನೋಡಿ ಅಂತ ಎಷ್ಟೋ ಸಿನಿಮಾಗಳು ಬರೋದೇ ಇಲ್ಲ. ಎಷ್ಟೋ ಸಿನಿಮಾಗಳು ನೀವು ನೋಡಿರ್ಬೋದು ರಿಲೀಸಿಗೂ ಮುಂಚೆನೆ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ, ಸೊ ಸಿನಿಮಾ ಕಾಯ್ತಾರೆ. ಬಟ್ ಆ ಸಿನಿಮಾ ಬರ್ತಿದೆ ನಾ ಸೌಂಡೇ ಮಾಡಲಿಲ್ಲ, ಸದ್ದೇ ಮಾಡಲಿಲ್ಲ ಅಂದಾಗ ಜನ ಹೆಂಗೆ ಬರ್ತಾರೆ ಥಿಯೇಟ್ರಿಗೆ? ಸೊ ಪ್ರಮೋಷನ್ ಅಷ್ಟೇ ಇಂಪಾರ್ಟೆಂಟ್. ಪ್ರಮೋಷನ್ ತುಂಬ ಇಂಪಾರ್ಟೆಂಟ್, ಪ್ರತಿಯೊಂದು ಫೀಲ್ಡಲ್ಲೂ ಪ್ರಮೋಷನ್ ತುಂಬ ಇಂಪಾರ್ಟೆಂಟ್. ಸಿಂಪಲ್ಲಾಗಿ ಒಂದು ದೋಸೆ ಅಂಗಡಿ ಇರ್ತೀನಿ ಅಂದರೂ ಕೂಡ ಅದನ್ನು ಏನಾದರೂ ಬಂದು ಚೆನ್ನಾಗಿ ತಿನ್ನಬೇಕು ಅಂದರೆ ಅಲ್ಲಿ ಪ್ರಚಾರ ನಾವು ಮಾಡಲೇಬೇಕು. ಅದು ಹೇಳೇ ಹೇಳ್ತಾರೆ, ಇಲ್ಲ ಇಲ್ಲ ಇವ್ರದ್ದು ಪ್ರಚಾರ ಪೀಕಲ್ಲಿತ್ತು ವಿಚಾರ ವೀಕಲ್ಲಿತ್ತು ಅಂದ್ಬಿಟ್ಟು ಆಮೇಲೆ ಅವ್ರು ಹೇಳಿ ಹೇಳ್ತಾರೆ. ಕೊನೆಯಲ್ಲಿ ಒಂದು ನಾವು ಜಸ್ಟ್ ಹಾಗೆ ಡಿಸ್ಕಸ್ ಮಾಡುವಾಗ ಸಿನಿಮಾ ಬಗ್ಗೆ ಒಂದು ಪಾಯಿಂಟ್ ಹೇಳ್ತಾರ ನೀವು, ಈ ಸಿನಿಮಾದಲ್ಲಿ ಸೆನ್ಸರ್ ಆಫೀಸರೇ ನೋಡಿ ಶಾಕ್ ಆದ್ರು, ಅದು ಯಾವ ವಿಚಾರಕ್ಕೆ ಮತ್ತೆ ಏನದು ಸೀನ್ ಯಾವುದು ಅಂತ ಹೇಳೋದು? ಮೇಡಮ್ ಆ್ಯಕ್ಚುಲಿ ಇದು ಸೆನ್ಸಾರ್ ಮಂಡಳಿ ಹತ್ರ ಹೋದಾಗ ಸೆನ್ಸಾರ್ ಆಗೋ ಸಂದರ್ಭದಲ್ಲಿ ಚಿತ್ರದ ಪ್ರಮುಖವಾದ ಒಂದು ಒಂದು ಲೈನನ್ನು ನೋಡಿ ಅವ್ರು ಎಸ್ ಎಮ್ ಎಸ್ ಸರ್ ಹತ್ರ ಮಾತಾಡಿ ಹೇಳಿದ್ರಂತೆ. ಏನಂತ ಅಂದರೆ, ಇಲ್ಲ ಇಲ್ಲ ಈ ರೀತಿ ದಂಧೆ ಎಲ್ಲ ಇದೆಯಾ ಮೆಡಿಕಲ್ ಮಾಫಿಯಾದಲ್ಲಿ, ಈ ಥರನೂ ಇದೆಯಾ ಎಲ್ಲೋ ಒಂದು ಕಡೆ, ನಮಗಿದು ಹೊಸದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳೋವಾಗ ನಾರಾಯಣ್ ಸರ್ ಹೇಳಿದರು, ಇಲ್ಲ ಸರ್ ಈ ಥರದ್ದೆಲ್ಲ ಇದೆ, ಎಲ್ಲೋ ಒಂದು ಕಡೆ ನಮ್ಮನ್ನು ಮೋಟಿವೇಶನ್ ಬೇರೆ ಕಡೆ ಮಾಡಿ ಜನಕ್ಕೆ ಗೊತ್ತಿಲ್ದಿರಂಗೆ ಈ ಥರ ಒಂದು ದಂಧೆನ ಮಾಡ್ತಾಯಿದ್ದಾರೆ ಅಂತ ಹೇಳಿ ಅವ್ರ ಗಮನಕ್ಕೆ ತಂದಿದ್ದಾರೆ ಎಸ್ ಎಂ ಸರ್. ಅವರು ಕೂಡ ತುಂಬ ನೀಟಾಗಿ ಅದಕ್ಕೆ ಅಪ್ರಿಷಿಯೇಟ್ ಮಾಡಿದ್ದಾರೆ, ಇಲ್ಲ ಇಲ್ಲ ಈ ಥರದ್ದೆಲ್ಲ ಜನಗಳ ಮುಂದೆ ಬರಬೇಕು. ಯಾಕೆಂತಂದರೆ ಎಲ್ಲೋ ಒಂದು ಕಡೆ ನಮಗೆ ನಾವೇ ಮೋಸ ಆಗೋದು ಎಷ್ಟು ಮಟ್ಟಿಗೆ ಸರಿ, ನಾವು ಬೇರೆಯವ್ರು ಬೇಕಾದ್ರೆ ಮೋಸ ಮಾಡೋಣ ತೊಂದರೆ ಇಲ್ಲ, ಅವ್ನು ಬೈಕೊಳ್ತಾನೋ ಇಲ್ಲ ಬಂದು ಒಂದೇಟ್ ಹೊಡಿತಾನೋ, ಬಟ್ ನಮಗೆ ನಾವೇ ಮೋಸ ಮಾಡ್ಕೊತಿದ್ರೆ ನಮಗೆ ಗೊತ್ತಾಗ್ತಲ್ವಲ್ಲ. ಅಂದರೆ ಹೀರೋ ಆಗಿ ಸಹಾಯ ಮಾಡ್ತೀನಿ, ವಿಲನ್ ಆಗಿ ನಾನೇ ಅನುಭವಿಸ್ತಾ ಇದ್ದೀನಿ, ಎರಡೂ ನಾನೇ ಆಗ್ಬಿಟ್ರೆ ಹೆಂಗೆ ಜೀವನದಲ್ಲಿ ಅನ್ನೋ ಲೆಕ್ಕಾಚಾರಕ್ಕೆ ಅದು ಲಿಂಕ್ ಆಗುತ್ತೆ ಆ ಕತೆ. ಆ ಒಂದು ಇದರಿಂದ ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ. ವೆರಿ ನೈಸ್ ಸರ್. ಕೊನೆಯದಾಗಿ ಏನು ಹೇಳ್ತೀರಾ ಪ್ರೇಕ್ಷಕರಿಗೆ? ನಮ್ಮ ಕರ್ನಾಟಕದ ಜನತೆಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಚಿತ್ರರಂಗ ಅನ್ನೋದು ಒಂದು ಭಾಗ, ಎಲ್ಲೋ ಒಂದು ಕಡೆ ಆಗಿನ ಕಾಲದಿಂದಲೂ ತುಂಬ ಹಿರಿಯ ನಟರಿಂದ ಹಿಡಿದು ಈಗಿನ ನಟರವರೆಗೂ ಕೂಡ ನೀವು ಪ್ರತಿಯೊಂದು ಸಿನಿಮಾನ ನೋಡಿ ಹರಸಿ ಹಾರೈಸ್ಕೊಂಡು ಬಂದಿದ್ದೀರಾ. ಸೊ 5D ಚಿತ್ರನ ಯಾಕೆ ನೋಡಬೇಕು ಅಂತ ನೀವು ಕೇಳೋದಾದರೆ, ನಿಮಗೆ ಬೇಕಾದಂಥ ಮನೋರಂಜನೆ ಜೊತೆಯಲ್ಲಿ ಒಂದು ಥ್ರಿಲ್ಲಿಂಗ್ ಹಾಗೂ ಒಂದು ಸಸ್ಪೆನ್ಸ್ ಎಲ್ಲವೂ ಈ ಚಿತ್ರದಲ್ಲಿದೆ. ಈ ಸಸ್ಪೆನ್ಸ್ ಜೊತೆಲಿ ನೀವು ಹೊರಗಡೆ ಬರಬೇಕಾದ್ರೆ ಡೆಫಿನೆಟಾಗಿ ನೀವು ತುಂಬ ಆನಂದಿಸ್ಕೊಂಡ್ಬಿಡ್ತೀರ ಮತ್ತು ಇನ್ನೊಂದು ಮಾಹಿತಿ ತೊಗೊಂಡ್ಬಿಡ್ತೀರ. ಆ ಮಾಹಿತಿ ಯಾವ ಮಟ್ಟಕ್ಕೆ ಇರುತ್ತೆ ಅಂದರೆ, ನಮ್ಮ ಜೀವನದಲ್ಲಿ ನಾವೇನಾದರೂ ಮಾಡಬೇಕು ಅಂದರೆ ಅದರಲ್ಲಿ ನಮ್ಮಲ್ಲಿರೋ ವಸ್ತುನ ನಾವೇ ಧ್ಯಾನ ಮಾಡಬೇಕು ಅಂದರೆ ಎಷ್ಟು ಕಟ್ಟುನಿಟ್ಟಾಗಿ ಮಾಡಬೇಕು, ಯಾವ ಒಂದು ರೂಲ್ಸ್ ಅಡಿಯಲ್ಲಿ ನಾವು ಮಾಡಬೇಕು, ಸುಮ್ಮ ಸುಮ್ಮನೆ ಏನೋ ಒಂದು ಮಾಡಿಬಿಡೋಣ ಅಂತ ಮುಂದೆ ಹೋಗಿ ನಾಳೆ ದಿನ ಅದು ಅಂದ್ಕೊಳ್ಳೋರಿಗೆ ಸೇರದೇ ಇದ್ದಾಗ ಅದು ತುಂಬ ನೋವು ಅನುಭವಿಸ್ತೀವಿ. ಆ ರೀತಿ ಹಾಕಬಾರ್ದು ಅನ್ನೋದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದೆ. ಸೊ ಇದರಲ್ಲಿ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ವಯಸ್ಕರಿಗೆ ಆಮೇಲೆ ವೃದ್ಧರಿಗೆ ಅಂತ ಏನಿಲ್ಲ, ಪ್ರತಿಯೊಬ್ಬರು ಕೂಡ ಈ ಸಿನಿಮಾನ ನೋಡ್ಬೋದು. ಪ್ರತಿಯೊಬ್ಬರಿಗೂ ಒಂದು 60 ವರ್ಷದ ವಯಸ್ಕರಿಗೆ ಏನನ್ಸುತ್ತೋ, ಒಂದು 10 ವರ್ಷದ ಒಂದು ಹುಡುಗ ನೋಡಿದ್ರೆ ಅವನಿಗೂ ಅದೇ ಫೀಲ್ ಬರುತ್ತೆ. ಆ ರೀತಿ ಒಂದು ಕಥೆನ ಆಯ್ಕೆ ಮಾಡಿದ್ದೀವಿ. ಸೊ ಕರ್ನಾಟಕದ ಜನತೆ ಇದೇ 14th ಬನ್ನಿ, ನಿಮ್ಮ ಹತ್ತಿರದ ಥಿಯೇಟರ್ಸ್ಗಳಲ್ಲಿ ಈ ಸಿನಿಮಾ ನೋಡಿ. ಸೊ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಸೊ ಏನಿದ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಇಡೀ ಚಿತ್ರ ತಂಡ ರೆಡಿ ಇದೆ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದ್ರಲ್ಲಿ ನಮ್ಮ ಸಿನಿಮಾ ಆಲ್ರೆಡಿ ಗೆದ್ದಿದೆ ಅನ್ನೋದನ್ನು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸಿನಿಮಾ ಬಗ್ಗೆ ಮತ್ತೆ ಒಂದಷ್ಟು ಪ್ಲಾನ್ಸ್ಗಳ ಬಗ್ಗೆ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೊ ಮಚ್ ಸರ್, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಈ ಸಿನಿಮಾ ಇಟ್ಟಾಗಲಿ ಜನ ಒಪ್ಕೊಳ್ಳಿ, ಯಾಕಂದರೆ ಒಳ್ಳೆ ಕಥೆ ಅನ್ನೋ ಕಾನ್ಫಿಡೆಂಟಲ್ಲಂತೂ ನೀವಿದ್ದೀರಾ, ಜನರು ರೀಚ್ ಆಗುತ್ತೆ ಅನ್ನೋ ನಂಬಿಕೆನೂ ಇದೆ, ನಿಮ್ಮ ನಂಬಿಕೆ 100% ನಿಜ ಆಗಲಿ, ಸಿನಿಮಾ ಹಿಟ್ ಆಗಲಿ. ಆಲ್ ದ ಬೆಸ್ಟ್. ತುಂಬ ಥ್ಯಾಂಕ್ ಯು. ಈ ಮೂಲಕ ನಾನು ಹೇಳೋದಂದೇ, ನಮ್ಮ ಹೆಮ್ಮೆಯ TV19 ಅನ್ನೋ ಒಂದು ಚಾನಲ್ ಮುಖಾಂತರ ಈ ಒಂದು ಪ್ರಚಾರದ ಕಾರ್ಯಕ್ರಮ ಏನು ನಾವು ಶುರು ಮಾಡಿದ್ದೀವಿ. ನಮ್ಮ ಸಿನಿಮಾದ ಯಶಸ್ಸಿನ ಜೊತೆಗೆ ನಿಮ್ಮ ಚಾನಲ್ಗೂ ಇಷ್ಟೇ ಯಶಸ್ಸು ನಿಮಗೂ ಸಿಗಲಿ. ನಮ್ಮಂತಹ ಹಲವಾರು ಸಿನಿಮಾಗಳಿಗೆ ಪ್ರಚಾರಗಳನ್ನ ಇದೇ ರೀತಿಲಿ ಮಾಡಿಕೊಡಿ. ಎಲ್ಲೋ ಒಂದು ಕಡೆ ನಮ್ಮ ಇಂಡಸ್ಟ್ರಿ ಬೆಳೆಯೋದ್ರಲ್ಲಿ ನಿಮ್ಮ ಪಾತ್ರವು ಅಪಾರವಾಗಿರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಎಸ್ ನೋಡಿದ್ರಲ್ಲ ಇಷ್ಟೊತ್ತು ಕುಮಾರ್ ಸರ್ ನಮ್ಮ ಜೊತೆ ಇದ್ರು, ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡಿದ್ರು, ಆ್ಯಂಡ್ ಇದರಲ್ಲಿ ಸಮಾಜಕ್ಕೆ ಬೇಕಾದಂಥ ನಿಜವಾದಂಥ ಒಂದು ವಿಚಾರ ಇದೆ, ಅದನ್ನು ನೋಡಿದ್ರೇ ತಿಳ್ಕೊಳ್ಬೇಕು. ಎಷ್ಟೋ ಜನರಿಗೆ ಈ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಸಮಾಜದ ಕಳಕಳಿ ಇದೆ ಇದರಲ್ಲಿ. ಸೊ ತಿಳ್ಕೊಳ್ಳೋಂಥ ವಿಚಾರ ಇದ್ದಾಗ ನಾವು ಸಿನಿಮಾನ ಎಂಟರ್ಟೈನ್ಮೆಂಟ್ ಕೇಳ್ತೀವಿ, ಆ್ಯಂಡ್ ಅದ್ರಲ್ಲಿ ಒಂದು ಒಳ್ಳೆ ಕಥೆ ಕೇಳ್ತೀವಿ, ಆ್ಯಂಡ್ ಅದೆಲ್ಲದ್ರ ಜೊತೆ ಎಲ್ರಿಗೂ ಬೇಕಾಗಿರುವಂಥ ವಿಚಾರಕ್ಕಾದರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು. ಫೆಬ್ರವರಿ 16 5D ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಕಲಾ ಸಾಮ್ರಾಟ್ ಸರ್ ಅವರ ಆ್ಯಕ್ಷನ್ ಕಟ್ ಮೂವಿ ಅಂದಾಗ ನಿರೀಕ್ಷೆ ಹೇಗಿದೆ, ಆ ನಿರೀಕ್ಷೆನ ಖಂಡಿತವಾಗ್ಲೂ ಈ ಸಿನಿಮಾ ಫುಲ್ಫಿಲ್ ಮಾಡುತ್ತೆ ಅನ್ನೋ ನಂಬಿಕೆನ ಇಲ್ಲಿ ಹೇಳ್ತಾ ಇದ್ರು. ಸೊ ಅದೇ ಥರ ನೀವು ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.